ನಮಸ್ಕಾರ ಪ್ರಿಯ ವೀಕ್ಷಕರೇ, ಪಾಪ್ಯುಲರ್ ಕನ್ನಡ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಭುವನ ಅನು ಲೋಕೇಶ್. ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ, ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ ನ ಕೂಡ ಆಕ್ಟಿವೇಶನ್ ಮಾಡ್ಕೊಳ್ಳಿ. ವೀಕ್ಷಕರೇ, ಕೆಲವರಿಗೆ ವಾಸ್ತು ಸಮಸ್ಯೆ ಅನ್ನೋದು ಮನೆಯಲ್ಲಿ ಕಾಡ್ತಾ ಇರುತ್ತೆ. ಹೊಸ ಮನೆ ಕಟ್ಟಿರ್ತಾರೆ, ವಾಸ್ತು ಪ್ರಕಾರವಾಗಿ ಕೂಡ ಹೊಸ ಮನೆಯನ್ನ ಕಟ್ಟಿರ್ತಾರೆ. ಎಲ್ಲವೂ ಕೂಡ ವಾಸ್ತು ಪ್ರಕಾರವಾಗಿ ಕಟ್ಟಿಕೊಂಡಿರ್ತಾರೆ. ಆದ್ರೂ ಕೂಡ ವಾಸ್ತು ಸಂಬಂಧವಾದಂತಹ ಸಮಸ್ಯೆಗಳೆದುರಾಗಿ ಅವರ ಒಂದು ಜಾತಕದ ಪ್ರಕಾರವಾಗಿ ನೋಡಿದ್ರು ಕೂಡ, ಗ್ರಹಗತಿಗಳ ಪ್ರಕಾರವಾಗಿ ನೋಡಿದ್ರು ಕೂಡ, ಎಲ್ಲ ಗ್ರಹಗಳು ಕೂಡ ಸೂಕ್ತವಾಗಿದ್ದು ಎಲ್ಲ ಕೂಡ ಚೆನ್ನಾಗಿದ್ರು ಕೂಡ ಏನೋ ಒಂದಿರದಂತಹ ಮನೆಯಲ್ಲಿ ಕಿರಿಕಿರಿ, ವಾಸ್ತು ಸಮಸ್ಯೆಯಿಂದ ಅನೇಕ ವಿಧದಂತಹ ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತಾರೆ. ಆ ರೀತಿಯ ಸಮಸ್ಯೆ ಏನಕ್ಕೆ ಎದುರಾಗುತ್ತೆ ಅನ್ನೋದಾದ್ರೆ, ಈ ಒಂದು ನಾರ್ತ್ ವೆಸ್ಟ್ ಪೋರ್ಷನ್ ಮಧ್ಯದಲ್ಲಿ ಬರುವಂತಹ ವಾಯುವ್ಯ ಮೂಲೆಯಲ್ಲಿ ಈ ಒಂದು ಟಾಯ್ಲೆಟ್ ಇಟ್ಟಿರ್ತಾರಲ್ಲ, ಈ ಬಾತ್ರೂಮ್ ಟಾಯ್ಲೆಟ್ಸ್ ಅನ್ನ ಆ ರೀತಿಯಂತ ಇಟ್ಟ ನಂತರ, ಮನೆ ಕಟ್ಟಿ ಅಥವಾ ಮನೆ ಹೊಸ ಮನೆಗೆ ಹೋಗಿರ್ತೀವಿ, ಆ ಮನೆ ಒಂದು 2-3 ವರ್ಷ ಆದ ನಂತರ ಅಲ್ಲಿ ಪ್ರಾಬ್ಲಮ್ಸ್ ಅನ್ನೋದು ಕ್ರಿಯೇಟ್ ಆಗ್ತಾ ಹೋಗುತ್ತೆ ವಾಸ್ತು ಪ್ರಕಾರವಾಗಿ. ಹಾಗಾಗಿ ಆ ರೀತಿ ಸಂಬಂಧಪಟ್ಟಂತ ಒಂದು ವಾಸ್ತು ದೋಷಗಳನ್ನ ಎದುರಿಸ್ತಾ ಇರುವಂತಹವರು. ಹಾಗೇನೆ ಏನು ವಿಶೇಷವಾಗಿ ಇವತ್ತು ನಾನು ಪರ್ಟಿಕ್ಯುಲರ್ ಆಗಿ ಈ ಒಂದು ಬಾಡಿಗೆ ಮನೆಯಲ್ಲಿ ಇರುವಂತಹವರಿಗಾಗಿ ಈ ಒಂದು ವಿಶೇಷವಾದಂತಹ ಪರಿಹಾರವನ್ನ ಹೇಳೋದಕ್ಕೆ ಬಂದಿದ್ದೀನಿ. ಸಾಮಾನ್ಯವಾಗಿ ಈಗ ಸ್ವಂತ ಮನೆ ಆದ್ರೆ ಯಾವ ರೀತಿಯಾದಂತಹ ಪರಿಹಾರಗಳನ್ನ ಏನ್ ಬೇಕಾದ್ರೂ ಮಾಡಿಕೊಂಡು, ಅಥವಾ ಈ ರೂಮ್ನ ಇಲ್ಲಿ ಶಿಫ್ಟ್ ಮಾಡಿ ಅಥವಾ ಇನ್ನೊಂದು ರೂಮ್ನ ಇನ್ನೊಂದು ಕಡೆ ಶಿಫ್ಟ್ ಮಾಡಿ ಏನ್ ಬೇಕಾದ್ರೂ ಮಾಡ್ಕೊಂಡ್ಬಿಡ್ಬಹುದು. ಆದ್ರೆ ರೆಂಟ್ ಹೌಸ್ ಮಾಡ್ಕೊಂಡಿರುವಂತಹ ಅವರ ಪರಿಸ್ಥಿತಿ ಇರುತ್ತಲ್ಲ, ಈ ಬಾಡಿಗೆ ಮನೇಲಿ ಇರುವಂತವ್ರು, ಅವ್ರು ಏನು ಮಾಡೋಕ್ಕಾಗೋದಿಲ್ಲ. ಬಾ, ಈಗ ಓನರ್ಸ್ ಹೇಗೆ ಕಟ್ಟಿ ಕೊಟ್ಟಿರ್ತಾರೋ ಮನೆಯನ್ನ, ಆ ಮನೆಯಲ್ಲಿ ಹೇಗಿರುತ್ತೋ ವ್ಯವಸ್ಥಿತವಾಗಿ ಹಾಗೆ ಇರಬೇಕಾಗುತ್ತೆ. ಹಾಗಾಗಿ ಅಂತಹವರಿಗೆ ವಾಸ್ತು ಪ್ರಕಾರವಾಗಿ ಅವ್ರು ನೋಡ್ಕೊಂಡು ಕುತ್ಕೊಳಕ್ ಆಗಲ್ಲ. ಅವ್ರ ಬಜೆಟ್ಗೆ ಕೆಲವೊಂದು ಸಾರಿ ಸಿಗ್ದಲೇ ಇರಬಹುದು, ಅಥವಾ ಅನುಕೂಲ ಇಲ್ಲದಲೇ ಇರಬಹುದು. ಈ ರೀತಿಗೆ ಅನೇಕ ವಿಧದಂತಹ ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತಾರೆ ರೆಂಟ್ ಹೌಸ್ ಇರುವಂತವ್ರು. ಹಾಗಾಗಿ ಅಂತಹವರು ಕೂಡ ಸಾಕಷ್ಟು ಈ ಒಂದು ಒಂದು ವಾಸ್ತು ಪ್ರಕಾರವಾದಂತಹ ದೋಷಗಳನ್ನ ಎದುರಿಸ್ತಾ ಇರ್ತಾರೆ. ಆ ದೋಷಗಳನ್ನ ನಿವಾರಣೆ ಮಾಡ್ಕೊಳ್ಬೇಕು ಅಂದ್ರೆ ಏನ್ ಮಾಡ್ಬೇಕು ನಾವು ಅನ್ನೋದಾದ್ರೆ, ಅದಕ್ಕೂ ಕೂಡ ಒಂದು ಅದ್ಭುತವಾದಂತಹ ಪರಿಹಾರವನ್ನ ನಾವು ಮಾಡ್ಕೊಳ್ಬಹುದಾಗಿದೆ. ಈ ಒಂದು ಬಾಡಿಗೆ ಮನೇಲಿ ಇರುವಂತಹವ್ರಿಗೂ ಕೂಡ ವಾಸ್ತು ದೋಷ ಅನ್ನೋದು ಕಾಣುತ್ತೆ. ಹಾಗಾಗಿ ಅವ್ರಿಗೆ ಗೊತ್ತಿರೋದಿಲ್ಲ ಯಾವ ದಿಕ್ಕಿನಲ್ಲಿ ಏನೇನು ಇರಬೇಕು. ಸಾಮಾನ್ಯವಾಗಿ ಕೆಲವ್ರಿಗೆ ಅದರ ಜ್ಞಾನವೂ ಕೂಡ ಇರೋದಿಲ್ಲ. ವಾಯು ಮೂಲೆ ಅಂದ್ರೆ ಏನು, ಅಥವಾ ಈ ಒಂದು ನೈಋತ್ಯ ಮೂಲೆ ಅಂದ್ರೆ ಏನು, ಈ ಒಂದು ಅಗ್ನಿ ಮೂಲೆ ಅಂದ್ರೆ ಏನು, ಈ ರೀತಿ ಏನು ಗೊತ್ತಿರೋದಿಲ್ಲ. ಹಾಗಾಗಿ ಅಂತಹವರಿಗಾಗಿ ನಿಮ್ಗೆ ಯಾವುದೇ ರೀತಿಯಂತಹ ಸಂಬಂಧಪಟ್ಟಂತಹ ವಾಸ್ತು ದೋಷಗಳು ಮನೆಯಲ್ಲಿ ಕಿರಿಕಿರಿ ಆಗ್ತಾ ಇದ್ರೆ ಈ ಒಂದು ಪರಿಹಾರವನ್ನ ಮಾಡ್ಕೊಡ್ಬಹುದು, ಯಾರು ಬೇಕಾದ್ರೂ ಮಾಡ್ಕೊಡ್ಬಹುದು. ಅದರಲ್ಲೂ ಕೂಡ ರೆಂಟ್ ಹೌಸರ್ಸ್ ಇರೋರು ಅಂತವ್ರು ಮಾಡ್ಕೊಂಡ್ರೆ ಬಹಳಷ್ಟು ಅನುಕೂಲವನ್ನ ನೋಡ್ತಾರೆ. ಅವ್ರಿಗೆ ಈಗಿರುವಂತಹ ಪರಿಸ್ಥಿತಿಗಿಂತ ಉತ್ತಮವಾದಂತಹ ಪರಿಸ್ಥಿತಿಯನ್ನ ಅವರು ನೋಡ್ಬೋದಾಗಿದೆ. ಏನ್ ಮಾಡ್ಕೊಳ್ಬೇಕಪ್ಪ ಅನ್ನೋದಾದ್ರೆ, ಈ ಒಂದು ಪರಿಹಾರವನ್ನ ನಾವು ಶುಕ್ಲ ಪಕ್ಷದಲ್ಲಿ ಬರುವಂತಹ ಮೊದಲನೇ ಸೋಮವಾರದ ದಿನದಂದು ನಾವು ಮಾಡಬೇಕು. ಅಮಾವಾಸ್ಯ ಆದ ನಂತರ, ಅಮಾವಾಸ್ಯೆ ಆದ ನಂತರ ಫಸ್ಟ್ ಯಾವ ಸೋಮವಾರ ಬರುತ್ತೆ ಆ ಸೋಮವಾರದ ದಿನದಂದು, ಆ ಸೋಮವಾರದ ದಿನದಂದು ನೀವು 6 ಅರಿಶಿಣದ ಬಣ್ಣದಲ್ಲಿರುವಂತಹ ಕವಡೆಗಳನ್ನು ತೆಗೆದುಕೊಳ್ಳಿ. ಅರಿಶಿಣ ಬಣ್ಣದಲ್ಲಿರುವಂತಹ, ಅಂದ್ರೆ ಹಳದಿ ಬಣ್ಣದಲ್ಲಿರುವಂತಹ ಕವಡೆಗಳನ್ನ ನೀವು ಈ ಒಂದು ಪೂಜಾ ಸಾಮಗ್ರಿ ಸ್ಟೋರ್ ಅಂದ್ರೆ ಗಂದಿಗೆ ಅಂಗಡಿಗಳಲ್ಲಿ ಕೇಳಿದ್ರೆ ಸಿಗುತ್ತೆ, ಅದನ್ನ ಮನೆಗೆ ತೆಗೆದುಕೊಂಡು ಬಂದು ಮನೆಯಲ್ಲಿ ಇಟ್ಟು ಆ ಸೋಮವಾರದ ದಿನದಂದು, ಶುಕ್ಲ ಪಕ್ಷದ ಮೊದಲನೇ ಸೋಮವಾರದ ದಿನದಂದು ಮನೆಯಲ್ಲಿ, ದೇವರ ಮನೆಯಲ್ಲಿ ಅದನ್ನ ನೀರಿನಿಂದ ಶುದ್ಧಿ ಮಾಡಿ ಅದಕ್ಕೆ ಅಂದವಾಗಿ ಅರಿಶಿಣ ಕುಂಕುಮ ಬೊಟ್ಟುಗಳನ್ನೆಲ್ಲ ಇಟ್ಟು ಇದನ್ನ ಮಾಡಿ ಒಂದು ಹಳದಿ ಬಣ್ಣದ ವಸ್ತ್ರವನ್ನ ತೆಗೆದುಕೊಂಡು, ಹಳದಿ ಬಣ್ಣದ ವಸ್ತ್ರದಲ್ಲಿ ಈ 6 ಅರಿಶಿಣದ ಕವಡೆಗಳನ್ನ ಹಾಕಿ, ಅರಿಶಿಣ ಬಣ್ಣದಲ್ಲಿರುವಂತಹ ಕವಡೆಗಳನ್ನ ಹಾಕಿ ಅದರಲ್ಲಿ ಸ್ವಲ್ಪ ಮಟ್ಟದ ಚಿಕ್ಕದಾಗಿರುವಂತಹ ಬೆಲ್ಲದ ಒಂದು ಹಚ್ಚನ್ನ ಕೂಡ, ಅದರಲ್ಲಿ ಬೆಲ್ಲದ ಹಚ್ಚನ್ನ ಕೂಡ ಆ ಒಂದು ಹಳದಿ ಬಣ್ಣದ ವಸ್ತ್ರದಲ್ಲಿ ಇಟ್ಟು, ಹಳದಿ ಬಣ್ಣದ ದಾರದಲ್ಲಿ ಅದನ್ನ ಕಟ್ಟಿ, ಈ ಒಂದು ಯಾವ ದಿಕ್ಕಿನಲ್ಲಿ ಇಡಬೇಕು ಅನ್ನೋದಂದ್ರೆ ನೈಋತ್ಯ ದಿಕ್ಕಿನಲ್ಲಿ, ಅಂದ್ರೆ ಈ ಒಂದು ಸೌತ್ ಹಾಗೂ ವೆಸ್ಟ್ ಮಧ್ಯಭಾಗದಲ್ಲಿ ಬರುವಂತಹ ಒಂದು ಮೂಲೆ ಏನಿದೆ, ಆ ಮೂಲೆ ಒಳಗೆ ನೀವು ಎಲ್ಲಾದ್ರೂ ಹಟ್ಟ ಇದ್ರೆ ಅಥವಾ ಬೀರು ಇದ್ರೆ ಆ ಬೀರುವಿನ ಮೇಲೋ ಅಥವಾ ಹಟ್ಟದ ಮೇಲೂ ನೀವು ಅದನ್ನ ಇಡೋದ್ರಿಂದ ಖಂಡಿತವಾಗಿ ಒಂದೊಂದು ತಿಂಗಳಿಗೂ ಕೂಡ ಅದನ್ನ ಚೇಂಜ್ ಮಾಡ್ಕೊಳ್ತಾ ಬರೋದ್ರಿಂದ ನಿಮ್ಗೆ ಅನುಕೂಲ ಆಗುತ್ತೆ. ಮನೇಲಿರುವಂತಹ ಅಷ್ಟು ವಾಸ್ತು ದೋಷಗಳೇನಿದ್ರು ಕೂಡ ಅದೆಲ್ಲವನ್ನ ಕೂಡ ಅದು ಅಬ್ಸರ್ವ್ ಮಾಡಿಕೊಂಡು ಖಂಡಿತವಾಗಿ ನಿಮಗೆ ಮುಂಬರುವಂತಹ ದಿನಗಳಲ್ಲಿ ಒಳ್ಳೆಯ ರೀತಿಯಾದಂತಹ ಅಭಿವೃದ್ಧಿಪೂರ್ವಕವಾದಂತಹ ಜೀವನವನ್ನು ನೋಡುವಂತಹ ಅತಿ ಹೆಚ್ಚಿನ ಅವಕಾಶಗಳು ನಿಮ್ಮದಾಗುತ್ತೆ. ಹಾಗೇನೆ ಇನ್ನೂ ಒಂದು ಅದ್ಭುತವಾದಂತಹ ಪರಿಹಾರವನ್ನ ಮಾಡ್ಕೊಳ್ಬಹುದು, ಅದು ಅಮಾವಾಸ್ಯ ದಿನ ಮಾಡ್ಕೊಂಡ್ರೆ ಬಹಳಷ್ಟು ಅನುಕೂಲ. ಅಮಾವಾಸ್ಯ ದಿನ ಆಗಿಲ್ಲ ಅಂದ್ರೂ ಈ ಒಂದು
ಶುಕ್ಲ ಪಕ್ಷದ ಮೊದಲನೇ ಸೋಮವಾರ ದಿನದ್ದು ಈ ಪರಿಹಾರವನ್ನ ಮಾಡ್ಕೊಳ್ಳುವಾಗಲೇ ಇದನ್ನ ಮಾಡ್ಕೊಳ್ಬಹುದು. ಏನಪ್ಪ ಅದು ಅನ್ನೋದಾದ್ರೆ, ಈ ಒಂದು ಅಶೋಕ ಮರ ಅಂತ ಹೇಳ್ತಾರಲ್ವಾ, ಈ ಅಶೋಕ ಮರದ ಈ ಒಂದು ಎಲೆಗಳನ್ನ ತೆಗೆದುಕೊಂಡು ಬಂದು, ಆ ಎಲೆಗಳನ್ನ ನೀವು ಮನೆಗೆ ಇದನ್ನ ಕಟ್ತಿರಲ್ಲ, ಏನು ತೋರಣಗಳನ್ನ ಕಟ್ತಿರಲ್ಲ, ಮಾವಿನ ಎಲೆಯ ತೋರಣಗಳನ್ನ, ಅದೇ ವಿಧವಾಗಿ ಅರಿಶಿಣದ ದಾರವನ್ನ ಮಾಡಿಕೊಂಡು, ಆ ಅರಿಶಿಣದ ದಾರದಲ್ಲಿ 108 ಅಶೋಕ ಎಲೆಗಳನ್ನ, ಅಶೋಕ ಮರದ ಎಲೆಗಳನ್ನ ತಂದು ಅದನ್ನ ಒಂದು ತೋರಣದ ರೀತಿಯಾಗಿ ಕಟ್ಟಿ, ಆ ಸೋಮವಾರದಿಂದ ಮೊದಲನೇ ಶುಕ್ಲ ಪಕ್ಷದ ಸೋಮವಾರದಿಂದ ಮನೆ ಮುಂಭಾಗಲಿಗೆ ಅದನ್ನ ತೋರಣವಾಗಿ ಕಟ್ಟೋದ್ರಿಂದ, ತಿಂಗಳಿಗೊಂದ್ಸತಿ ಚೈನ್ ಮಾಡ್ಕೊಳ್ಳೋದ್ರಿಂದ, ಅದೇ ಮುಂಬರುವಂತಹ ಶುಕ್ಲ ಪಕ್ಷದ ಮೊದಲನೇ ಸೋಮವಾರದ ದಿನದಂದು ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗಿ ಮನೆಗೆ ಯಾವ್ದಿರತದಂತಹ ವಾಸ್ತು ದೋಷಗಳೇನೇ ಇದ್ರೂ ಕೂಡ ಎಲ್ಲವನ್ನ ನೀವು ನಿವಾರಣೆಯನ್ನ ಮಾಡ್ಕೊಳ್ಬಹುದಾಗಿದೆ. ಹಾಗಾಗಿ ಈ ಪರಿಹಾರವನ್ನ ಮಾಡ್ಕೊಂಡು ನೋಡಿ, ಯಾರ್ದ್ ಬೇಕಾದ್ರೂ ಈ ಒಂದು ವಾಸ್ತು ದೋಷವನ್ನ ನಿವಾರಣೆ ಮಾಡ್ಕೊಳ್ಳೋಕೆ ಅದ್ಭುತವಾದಂತಹ ಪರಿಹಾರ ಇದಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಯಾರ್ ಬೇಕಾದ್ರೂ ಸುಲಭವಾದಂತಹ ಈ ಒಂದು ವಾಸ್ತು ದೋಷಗಳಿದ್ರೆ, ಆ ಒಂದು ಈ ಒಂದು ಪರಿಹಾರವನ್ನ ಮಾಡ್ಕೊಂಡಿದ್ದಾರೆ, ಖಂಡಿತವಾಗಿ ವಾಸ್ತು ದೋಷದಿಂದ ನಿವಾರಣೆಯನ್ನ ಪಡ್ಕೊಳ್ಬಹುದಾಗಿದೆ. ನೀವು ಕೂಡ ಇದನ್ನ ಫಾಲೋ ಮಾಡಿ ನೋಡಿ, ಖಂಡಿತ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗಲಿ. ಧನ್ಯವಾದಗಳು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ.